ಆಪಲಪರ್ವಿ ಅವರ ಮೂರುವರೆ ದಶಕದ ವೃತ್ತಿ ಪ್ರವೃತ್ತಿ ಬದುಕಿನಲ್ಲಿ ಜತೆಗಿರುವ ಸಮಕಾಲೀನರೊಂದಿಗೆ ಸಮಾಗಮದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿಗಳೇ, ಪರಮಪೂಜ್ಯ ಗುರು ಮಹಾಂತ ಸ್ವಾಮೀಜಿಗಳೇ, ಹಿರಿಯರಾದ ಡಾಕ್ಟರ್ ಬಿ ಎಫ್ ದಂಡಿನವರೇ, ಬಸವರಾಜ್ ಪಾಟೀಲ್ ಸೇಡಮ್ಮ ಅವರೇ, ಕಾಳೇಗೌಡ ನಾಗವರ್ ಅವರೇ, ವಿಶ್ರಾಂತ ನ್ಯಾಯಮೂರ್ತಿಗಳಾದ ಅರಳಿ ನಾಗರಾಜ್ ಅವರೇ, ನನಗೆ ಆತ್ಮೀಯರಾದ ಡಿ ಆರ್ ಪಾಟೀಲ್ ಅವರೇ, ಎಸ್ ವಿ ಸಂಕನೂರ್ ಅವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಬಂಧುಗಳೇ, ಸಿದ್ದು ಯಾಪಲ್ ಪರ್ವಿ ಅವರ ಬಗ್ಗೆ ಬಸವರಾಜ್ ಪಾಟೀಲ್ ಸೇಡಮ್ಮ ಅವರು ಭಾಳಷ್ಟು ಸಂಗತಿಗಳನ್ನು ಹೇಳಿದ್ದಾರೆ. ವೃತ್ತಿಗೆ ನಿವೃತ್ತಿ ಆದರೂ ಕೂಡ ಪ್ರವೃತ್ತಿಗೆ ನಿವೃತ್ತಿ ಇಲ್ಲ ಅಂತ. ನಾವೆಲ್ಲರೂ ವೃತ್ತಿಯಿಂದ ನಿವೃತ್ತಿ ಆದವರೇ. ಅದರಿಂದ ಪ್ರವೃತ್ತಿಯಿಂದ ನಿವೃತ್ತರಾಗದೆ ನಮ್ಮ ನಮ್ಮ ಇತಿಮಿತಿಯೊಳಗಡೆ ಈ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡವರು. ಬಹುಶಃ ಇಲ್ಲಿ ಸೇರಿರುವ ಭಾಳಷ್ಟು ಜನರನ್ನು ನಾನು ವೈಯಕ್ತಿಕವಾಗಿ ಬಲ್ಲೆ, ಕೆಲವರನ್ನು ಕೇಳಿ ಬಲ್ಲೆ. ಭಾಳಷ್ಟು ನಮ್ಮ ನಡುವೆ ಈ 60ರ ಗಡಿ ದಾಟಿದವರು ಇದ್ದಾರೆ. ಭಾಳ ಸಂದರ್ಭದಲ್ಲಿ ಇದು ರಿಟೈರ್ಮೆಂಟ್ ಅಲ್ಲ, ನಮ್ಮ ಪರ್ಸನಾಲಿಟಿಯನ್ನು ರೀಡಿಸ್ಕವರ್ ಮಾಡಲಿಕ್ಕೆ ಒಂದು ಕಾಲ ಅಂತ ನಾನು ಕೂಡ ತಿಳ್ಕೊಂಡಿದ್ದೇನೆ. ಬಹುಶಃ ಸಿದ್ದು ಯಾಪಲ್ ಪರವೆ ಅವರು ಈ ಉದ್ದೇಶದಿಂದಲೇ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಇಲ್ಲಿಯವರೆಗೆ ವೃತ್ತಿಯ ಬಂಧನ ಒಂದು ಏನು ಒಂದು ಇರುತ್ತೆ, ಅದರಿಂದ ಬಿಡುಗಡೆ ಆದ ನಂತರ ಸಮಾಜದಲ್ಲಿ ತಾನು ಹೇಗೆ ತೊಡಗಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ತನ್ನ ಒಂದು ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ಈ ಸಮಾವೇಶ ನೆರವಾಗ್ಬೋದು ಎನ್ನುವ ನಿರೀಕ್ಷೆ ಅವರಲ್ಲಿ ಇರ್ಬೋದು. ಅದಕ್ಕೆ ಅವರ ಈ ನಿರೀಕ್ಷೆಗೆ, ಅವರ ಈ ಪ್ರಯತ್ನಕ್ಕೆ ನಾನು ಶುಭವನ್ನು ಕೋರ್ತೇನೆ. ಸಿದ್ದು ಯಾಪಲ್ ಪರ್ವಿ ಅವರು ನನಗೆ ಪರಿಚಯ, ಆದರೆ ಭಾಳ ಆತ್ಮೀಯ ಪರಿಚಯ ಅಂದರೆ ಪ್ರತಿದಿನ ಮಾತಾಡುವಷ್ಟು ಪರಿಚಿತರಲ್ಲ. ನನಗೆ ಗದಗ ಜೊತೆ ಒಂದು ಎರಡು ಸಂಬಂಧಗಳಿದೆ. ಒಂದು, ನಮ್ಮ ಲಿಂಗೈಕ್ಯರಾದ ಗದುಗಿನ ತೋಂಟದಾರ್ಯ ಸ್ವಾಮೀಜಿಗಳು, ನಾನು ನನ್ನ ಬದುಕಿನಲ್ಲಿ ಯಾವುದಾದರೂ ಒಂದು ಸ್ವಾಮೀಜಿಗೆ ಭಕ್ತಿಪೂರ್ವಕವಾಗಿ ಕೈಮುಗಿದು ನಮಿಸಿದರೆ ಅಂದರೆ ಅದು ಗದುಗಿನ ತೋಂಟದಾರ್ಯ ಸ್ವಾಮೀಜಿಗಳು. ನನಗೆ ಭಾಳ ಆತ್ಮೀಯರು. ನಾನು ಅವರ ಬಗ್ಗೆನೇ ಮಾತಾಡಿ ಅಂತ ಹೇಳಿದರೆ ಇನ್ನೊಂದು 15 ನಿಮಿಷ ಮಾತಾಡಬಲ್ಲೆ. ನಾನು ಧಾರವಾಡದಲ್ಲಿ 1991 to 1995 ಪ್ರಜಾವಾಣಿಗೆ ವರದಿಗಾರನಾಗಿ ಕೆಲಸ ಮಾಡಿದ್ದೆ. ಆ ದಿನಗಳಿಂದ ನನಗೆ ಜೊತೆಯಾದವರು, ನಾನು ಅವರ ಸಂಪರ್ಕದಲ್ಲಿದ್ದೆ. ಇನ್ನೊಂದು, ನಮ್ಮ ಎಚ್ ಕೆ ಪಾಟೀಲ್ ಡಿ ಆರ್ ಪಾಟೀಲ್ರವರ ಕುಟುಂಬದ ಜೊತೆನೂ ನನಗೆ ಒಂದು ರಾಜಕಾರಣವನ್ನು ಮೀರಿದ ಸಂಬಂಧ ಇದೆ. ಮುಖ್ಯವಾಗಿ ಡಿ ಆರ್ ಪಾಟೀಲ್ರು, ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ ಭಾಳ ಆಳವಾದ ಅಧ್ಯಯನ ಮಾಡಿದವರು. ನಾನು ಅದರ ಬಗ್ಗೆ ಒಂದು ಚೂರುಪಾರು ಬರೆದವನು. ಅದರಿಂದ ಅದನ್ನು ಮೀರಿ ಕೂಡ, ರಾಜಕಾರಣವನ್ನು ಮೀರಿ ಸಮಾಜದ ಬಗ್ಗೆ, ಉಳಿದೆಲ್ಲ ಧರ್ಮ ಇರ್ಬೋದು, ರಾಜಕೀಯ ಇರ್ಬೋದು, ಇದರ ಬಗ್ಗೆ ನಮ್ಮಲ್ಲಿ ಆಗಾಗ ಮಾತುಕತೆಗಳು ನಡೀತಾ ಇರುತ್ತೆ. ನಾನು ಅವರ ಹಿಂದೆನೂ ಅವರ ಮನೆಗೆ ಹೋಗಿದ್ದೆ. ಈಗಷ್ಟೇ ಸರ್ವಧರ್ಮದ ಸ್ಮಶಾನವನ್ನು ನೋಡಿದೆ ಇತ್ಯಾದಿ, ಅವರ ಮನೆಗೆ ಹೋಗಿ ಬಂದೆ. ಸೊ ಈ ಸಂಬಂಧಗಳು ಯಾವತ್ತೂ ನನಗೆ ಗದಗಿ ಜೊತೆಯಾಗಿದೆ. ಮೇ ಸಾಹಿತ್ಯ ಮೇಳಕ್ಕೆ ಕೂಡ ಇಲ್ಲಿ ಬಂದಿದ್ದೇನೆ ನಮ್ಮ ಬಸು ಅವರ ಜೊತೆ. ಗದಗು ಒಂದು ವಿಶಿಷ್ಟವಾದ ಒಂದು, ಇದಕ್ಕೆ ಒಂದು ಸಾಂಸ್ಕೃತಿಕವಾದ ಮಹತ್ವ ಕೂಡ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಗಲೇ ನಮ್ಮ ಕಾಳೇಗೌಡರು ಕುಮಾರವ್ಯಾಸನ ಬಗ್ಗೆ ಭಾಳ ಭಾವುಕರಾಗಿ ಮಾತಾಡ್ತಾ ಇರೋದನ್ನು ನಾನು ನೋಡಿದ್ದೇನೆ. ನನಗೆ ಮಾತನಾಡಲಿಕ್ಕೆ ಬೇರೆ ವಿಷಯದ ಕಾರಣ ಇದನ್ನು ಇಲ್ಲಿಗೆ ವಿರಾಮ ಕೊಡ್ತೇನೆ. ಸಿದ್ದು ಯಾಪಲ್ ಪರವಿ ಮತ್ತು ಅವರ ಕುಟುಂಬಕ್ಕೆ ಮುಂದಿನ ದಿನಗಳು ಶುಭವಾಗಲಿ, ಅವರ ಎಲ್ಲ ಪ್ರಯತ್ನಗಳಿಗೆ ನಮ್ಮಂಥವರ ಸಹಕಾರ ಕೂಡ ಇದೆ ಅಂತ ಹೇಳಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ನನಗೆ ಕೊಟ್ಟ ವಿಷಯ ನಾನು ಒಂದು ಭಾಳ ಸಂಕ್ಷಿಪ್ತವಾಗಿ ಮಾಡಿಸಿ ಮುಗಿಸ್ತೇನೆ. ಮಾಧ್ಯಮಾಂಗನೇ ಅಂತ ಇದೆ. ನನಗೆ ಕೇಳಿದ್ರೆಯೇ ಈ ಟೈಟ್ಲಿಗೆ ನನ್ನ ವಿರೋಧ ಇತ್ತು ಅಂತ ಕಾಣಬೇಕು. ನನಗೆ ನನ್ನ ಜೈವಿಕ ಬದುಕಿಗೆ ನನ್ನ ತಾಯಿ ಕಾರಣ ಆದರೆ, ನನ್ನ ವೃತ್ತಿ ಬದುಕಿನ ತಾಯಿ ಮಾಧ್ಯಮ.
ಮಾಧ್ಯಮವನ್ನು ನಾನು ತಾಯಿ ಅಂತ ಭಾವಿಸಿದವು. ನನಗೆ ಅನ್ನ ಕೊಟ್ಟದ್ದು, ನನಗೆ ವ್ಯಕ್ತಿತ್ವ ಕೊಟ್ಟದ್ದು, ನನ್ನಲ್ಲಿ ಸಮಾಜವನ್ನು ನೋಡುವ ಕಣ್ಣು ಕೊಟ್ಟದ್ದು ಅದು ಮಾಧ್ಯಮ ಎನ್ನುವ ತಾಯಿ. ಅದನ್ನು ಅಂಗನೆ ಅಂತ ಹೇಳುವಾಗ ಸ್ವಲ್ಪ ನೋವಾಗುತ್ತೆ ನನಗೆ. ಆದರೆ ಇವತ್ತಿನ ಮಾಧ್ಯಮವನ್ನು ಬೇರೆ ಬೇರೆ ಇಂಥ ಶಬ್ದಗಳಲ್ಲಿ ಕರೆಯುವುದನ್ನು ನಾವು ನೋಡಿದ್ದೇವೆ. ಪ್ರೆಸ್ಟಿಟ್ಯೂಟ್ ಅಂತಲೂ ಹೇಳ್ತಾರೆ. ಇವತ್ತು ಗೋಧಿ ಮೀಡಿಯಾ ಅಂತ ಬಂದಿದೆ. ನಾವೆಲ್ಲ ನಮ್ಮ ಬದುಕನ್ನು 30-35 ವರ್ಷ ಈ ಮಾಧ್ಯಮ ಎನ್ನುವ ತಾಯಿಯ ಮಡಿಲಲ್ಲಿ ಕಳೆದವರು. ಇವತ್ತು ಇಂಥ ವಿಶೇಷಣಗಳಿಂದ ಅದೇ ಕ್ಷೇತ್ರವನ್ನು ಕರೆದಾಗ ನೋವಾಗುತ್ತೆ. ಆದರೆ ಕರೆಯೋದು ತಪ್ಪೇ ಅಂತ ಕೇಳಿದರೆ ಅದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ. ಇವತ್ತು ಮಾಧ್ಯಮ ಆ ಸ್ಥಿತಿಗೆ ಬಂದಿದೆ. ನಾನು ಅದರ ಹಿನ್ನೆಲೆ ಮುನ್ನೆಲೆ ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ನೀವು ಮಾಧ್ಯಮವನ್ನು ಒಂದು ಅಪರಾಧಿಯ ಕಟಕಟ್ಟೆಯಲ್ಲಿ ನಿಲ್ಲಿಸುವ ಮುನ್ನ ಇದರ ಸುತ್ತಮುತ್ತಲಿದ್ದ ಕೆಲವು ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ನನ್ನ ಹತ್ರ ಭಾಳ ಮಂದಿ ಕೇಳ್ತಾರೆ, ಪತ್ರಕರ್ತರೆಲ್ಲ ಕೆಟ್ಟೋಗಿದ್ದಾರೆ ಅಂತ. ನಾನು ಅವರಿಗೆ ಭಾಳ ಮುಕ್ತವಾಗಿ ಹೇಳಿದ್ದೇನೆ, ಪತ್ರಕರ್ತರು ಕೆಟ್ಟೋಗಿದ್ದಾರೆ. ಎಷ್ಟು ಕೆಟ್ಟೋಗಿದ್ದಾರೆ ಅಂದರೆ, ಒಬ್ಬ ರಾಜಕಾರಣಿ ಎಷ್ಟು ಕೆಟ್ಟೋಗಿದ್ದಾರೆ, ಒಬ್ಬ ಕಾಲೇಜಿನ ಪ್ರಾಧ್ಯಾಪಕ ಎಷ್ಟು ಕೆಟ್ಟೋಗಿದ್ದಾರೆ, ಧರ್ಮಗುರುಗಳು ಎಷ್ಟು ಕೆಟ್ಟೋಗಿದ್ದಾರೆ, ಒಬ್ಬ ನ್ಯಾಯವಾದಿ ನ್ಯಾಯಾಧೀಶರು ಎಷ್ಟು ಕೆಟ್ಟೋಗಿದ್ದಾರೆ, ಅಷ್ಟೇ ಕೆಟ್ಟೋಗಿದ್ದಾರೆ ಪತ್ರಕರ್ತರು ಕೂಡ ಕೆಟ್ಟೋಗಿದ್ದಾರೆ. ನಾವು ಇವರೆಲ್ಲರೂ ನೀವು ಸಮಾಜವನ್ನು ಒಂದು ಬಾಡಿ ದೇಹ ಅಂತ ಹೇಳಿದರೆ ಇದರ ಎಲ್ಲ ಅಂಗಾಂಗಗಳಲ್ಲಿ ಇವರು ಈ ಕ್ಷೇತ್ರಗಳಿದೆ. ಅದರಿಂದ ಪತ್ರಕರ್ತರಷ್ಟೇ ಕೆಟ್ಟು ಹೋಗಿದ್ದಲ್ಲ, ಒಂದು ದೇಹದ ಬೆರಳ ತುದಿ ಕೊಳೆತು ಹೋದರೆ ಬೆರಳ ತುದಿಗೆ ಮಾತ್ರ ರೋಗ ಅಂತಲ್ಲ, ಇಡೀ ದೇಹಕ್ಕೆ ರೋಗ ಬಂದಿದೆ ಅಂತ ಅರ್ಥ. ಇವತ್ತು ಇಡೀ ಸಮಾಜ ಕೆಟ್ಟು ಹೋದಾಗ ಅದರ ನಡುವೆನೇ ಭಾಗವಾಗಿರುವ ಪತ್ರಕರ್ತ ಮಾತ್ರ ಪ್ರಾಮಾಣಿಕವಾಗಿ ಇರಬೇಕು, ಸಚ್ಚಾರಿತ್ರನಾಗಿರಬೇಕು, ವೃತ್ತಿ ಧರ್ಮವನ್ನು ಪಾಲನೆ ಮಾಡಬೇಕು, ವೃತ್ತಿನಿಷ್ಠೆ ಇರಬೇಕಂತ ನಿರೀಕ್ಷೆ ಮಾಡೋದಿದೆಯಲ್ಲ, ಇದು ತಪ್ಪು ನನ್ನ ಪ್ರಕಾರ. ನೀವು ಕೇವಲ ಅಂಗೈನ ಬೆರಳಿಗೆ ಅಷ್ಟೇ ಮುಲಾಮು ಹಚ್ಚಿದರೆ ದೇಹದಲ್ಲಿರುವ ರೋಗ ಗುಣ ಆಗುವುದಿಲ್ಲ, ನಿಮ್ಮ ದೇಹಕ್ಕೆ ಔಷಧಿ ಕೊಡಬೇಕಾಗುತ್ತೆ. ಇವತ್ತು ಸಮಾಜನೇ ಒಂದು ರೋಗಗ್ರಸ್ತ ಸ್ಥಿತಿಗೆ ಬಂದಿದೆ. ನಾನು ನೋಡ್ತಾ ಇದ್ದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ, 186 ದೇಶಗಳಲ್ಲಿ ನಾವು 160th ರ್ಯಾಂಕಲ್ಲಿದ್ದೇವೆ. ಹೋದ ವರ್ಷ 158, ಅದರ ಹಿಂದೆ 156 ಇತ್ತು. ಇವತ್ತು ನಮಗಿಂತ ಹೆಚ್ಚಿನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಶ್ಚರ್ಯ ಆಗ್ಬೋದು, ಪಾಕಿಸ್ತಾನದಲ್ಲಿದೆ, ಬಾಂಗ್ಲಾದಲ್ಲಿದೆ, ಶ್ರೀಲಂಕಾದಲ್ಲಿದೆ. ನಾನು ಇದರ ಬಗ್ಗೆ ವಿವರಗಳಿಗೆ ಹೋಗುವುದಿಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಷ್ಟು ಪತ್ರಕರ್ತರ ಮೇಲೆ ದಾಳಿ ಆಗ್ತಾ ಇದೆ, ಬಂಧನ ಆಗ್ತಾ ಇದೆ, ಎಷ್ಟು ಪತ್ರಿಕಾ ಮಾಧ್ಯಮಗಳನ್ನು ಮೇಲೆ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಏನೆಲ್ಲ ಪ್ರಯತ್ನ ನಡೀತಾ ಇದೆ, ನಾನು ಇದರ ಬಗ್ಗೆ ಕೂಡ ವಿವರವಾಗಿ ಹೋಗುವುದಿಲ್ಲ. ಮಾಧ್ಯಮ ಉದ್ಯಮ ಆಗಿದೆ ಎನ್ನುವ ಒಂದು ಭಾಳ ದೊಡ್ಡ ದೂರಿದೆ. ಮಾಧ್ಯಮ ಮೂಲತಃ ಉದ್ಯಮನೇ ಆಗಿತ್ತು. ಆದರೆ ಟಾಟಾ ಬಿರ್ಲಾ ಅವರು ನಡೆಸುವ ಉದ್ಯಮಕ್ಕೂ ಅದಾನಿ ಅಂಬಾನಿ ನಡೆಸುವ ಉದ್ಯಮಕ್ಕೂ ವ್ಯತ್ಯಾಸ ಇದೆ. ಟಾಟಾ ಬಿರ್ಲನವರು ಗಾಂಧೀಜಿಯ ಒಡನಾಡಿಗಳಾಗಿದ್ದವರು, ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದವರು. ಆದರೆ ಅದಾನಿ ಅಂಬಾನಿ ಬಗ್ಗೆ ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯವೇ ಅಂತ. ಅದರಿಂದ ಉದ್ಯಮನೇ ಆಗಿತ್ತು. ಆದರೆ ಇವತ್ತು ಕ್ರೋನಿ ಕ್ಯಾಪಿಟಲಿಸಮ್ ಅಂತ ನಾವು ಏನು ಹೇಳ್ತೇವೆ, ಕ್ರೋಣಿ ಬಂಡವಾಳವಾದವಂತ ಏನು ಹೇಳ್ತೇವೆ, ಆ ಬಂಡವಾಳವಾದಿಗಳು ಇವತ್ತು ಮಾಧ್ಯಮವನ್ನು ಪ್ರವೇಶ ಮಾಡಿದ್ದಾರೆ. ನೀವು ನನಗೆ ಮಾತನಾಡಲಿಕ್ಕೆ ಹೆಚ್ಚು ಟೈಮ್ ಇಲ್ಲ, ಅದರಿಂದ ಭಾಳ ವಿವರಗಳಿಗೆ ಹೋಗುವುದಿಲ್ಲ. ನಾನು ಒಂದು ಮಾಧ್ಯಮ ಅಂದರೆ ಅದೊಂದು ಏಕಶಿಲೆ ಅಲ್ಲ. ಮಾಧ್ಯಮದಲ್ಲಿ ಮೇಲ್ಗಡೆಯಿಂದ ಮಾಲೀಕ ಇರ್ತಾನೆ, ಅದರ ನಂತರ ಪತ್ರಕರ್ತ ಇರ್ತಾನೆ, ಅದರ ನಂತರ ಓದುಗರಿರ್ತಾರೆ. ನೀವು ಕಳೆದ 2-3 ದಶಕಗಳಲ್ಲಿ, ಮುಖ್ಯವಾಗಿ 91 ಹೊಸ ಆರ್ಥಿಕ ನೀತಿ ಬಂದ ದಿನಗಳಲ್ಲಿ, ನೀವು ಮಾಧ್ಯಮ ಹೇಗೆ ಪೂರ್ಣ ಪ್ರಮಾಣದ ಕೇವಲ ಬಂಡವಾಳ ಹಾಕಿ ಲಾಭ ತೆಗೆಯುವ ಒಂದು ಉದ್ಯಮವಾಗಿ ಪರಿವರ್ತನೆ ಆಯಿತನ್ನು ನೋಡಿದರೆ, ನಾನು 80 ದಶಕದಲ್ಲಿ ಪತ್ರಿಕೋದ್ಯಮವನ್ನು ಪ್ರವೇಶ ಮಾಡಿದವನು, 83 ಪ್ರವೇಶ ಮಾಡಿದವನು. ಆಗ ಚಳವಳಿಗಳ ಸುವರ್ಣಕಾಲ, ಒಂದು ಕಡೆ ರೈತ ಚಳವಳಿ, ಭಾಷಾ ಚಳವಳಿ, ದಲಿತ ಚಳವಳಿಗಳ ಈಗಳ ಸುವರ್ಣಕಾಲ. ಒಂದು ಚಳವಳಿಗಳ ಮೂಲಕನೇ ಒಂದು ರಾಜಕೀಯ ಬದಲಾವಣೆಯನ್ನು ತರಬಹುದು ಎನ್ನುವ ನಿರೀಕ್ಷೆ ಹುಟ್ಟಿಸಿದ ಕಾಲ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಜನತಾ ರಂಗ ಅಧಿಕಾರಕ್ಕೆ ಬಂತು. ಮೊದಲ ಬಾರಿಗೆ
ಚಳವಳಿಗಳಿಂದ ಮಾಧ್ಯಮ ಬೆಳೀತಾ, ಮಾಧ್ಯಮಗಳಿಂದ ಚಳವಳಿ ಬೆಳೀತಾ ಎನ್ನುವುದು ಒಂದು ದೊಡ್ಡ ಜಿಜ್ಞಾಸೆ. ಲಂಕೇಶ್ ಪತ್ರಿಕೆ ಇತ್ತು, ಕುವೆಂಪು ಇನ್ನೂ ಜೀವಂತವಾಗಿದ್ದರು, ಕಾರಂತರು ಇನ್ನೂ ಜೀವಂತವಾಗಿದ್ದರು, ಆ ಕಾಲ ಅದು. ಅದರ ನಂತರದ ಒಂದು ಒಂದು ಪತನ ಇದೆ ಅಲ್ಲ, ಅದು ಸಮಾಜದಲ್ಲೂ ಆಗಿದೆ, ನಮ್ಮ ಚಳವಳಿಗಳಲ್ಲೂ ಕೂಡ ಆಗಿದೆ, ಅದರ ಪ್ರಕಾರ ಪತ್ರಿಕೋದ್ಯಮದಲ್ಲೂ ಆಗಿದೆ, ಮಾಧ್ಯಮ ಕ್ಷೇತ್ರದಲ್ಲೂ ಆಗಿದೆ. ಒಂದು ಒಂದು ಜಾಗೃತ ಸಮಾಜದಲ್ಲಿ ಮಾತ್ರ ಒಂದು ಮಾಧ್ಯಮ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ನೀವು ಸಮಾಜನೇ ಕರಪ್ಟ್ ಆದಾಗ, ಸಮಾಜನೇ ಅದನ್ನು ಕಳ್ಕೊಂಡಾಗ, ಆಗ ಮಾಧ್ಯಮ, ನಾನು ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೇನೆ, ಈ ಈ ಭಾಗದ ಶಾಸಕರು ಇಲ್ಲದರೆ ಸಚಿವರು, ನಿಮ್ಮ ಊರಿನಲ್ಲಿ ಒಂದು ಸಮಸ್ಯೆ, ರೋಡ್ ಸರಿ ಇಲ್ಲ ಅಂತ ಒಬ್ಬರು ಬರೆದಾಗ, ನೀವು ಪತ್ರಿಕೆಯಲ್ಲಿ ಬರೆಯೋದು ಮಾತ್ರ ಅಲ್ಲ, ಬರೆದ ಕೂಡಲೇ ಆ ನಾಗರಿಕರು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಎನ್ನುವುದರ ಮೇಲೆ ಇದೆ. ನೋಡಿ, ಪತ್ರಿಕೆಯಲ್ಲಿ ಬಂದಿದೆ ಅಂತ ಶಾಸಕರಿಗೆ ದೂರು ಕೊಡೋದು, ಸರ್ಕಾರಕ್ಕೆ ದೂರು ಕೊಡೋದು, ನಿಮ್ಮ ಕಪ್ಪತ್ತಗುಡ್ಡಿ ಚಳವಳಿ ನೋಡಿ. ನೀವು ಸಮಾಜ ಮಾಧ್ಯಮದ ವರದಿಗಳಿಗೆ ಪ್ರತಿಕ್ರಿಯೆ ಕೊಟ್ಟಾಗ, ಅದಕ್ಕೆ ಸ್ಪಂದಿಸಿದಾಗ ಮಾತ್ರ ಮಾಧ್ಯಮ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ. ಮಾಧ್ಯಮರು ಅದರಷ್ಟಕ್ಕೆ ಬರಿತಾ ಇರ್ತಾರೆ, ನಾವು ನಮ್ಮ ಪಾಡಿಗೆ ಇರ್ತೇವೆ ಅಂತ ಹೇಳಿದರೆ ಮಾಧ್ಯಮ ಆಗೋದು, ಅದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಈ ಮೂರು ಅಂಗಗಳು, ಮಾಲೀಕರಿದ್ದಾರಲ್ಲ, ಮಾಲೀಕತ್ವ ಬದಲಾಗ್ತಾ ಇದೆ ಇವತ್ತು. ಇವತ್ತು ರಾಜಕಾರಣಿಗಳು ಮಾಧ್ಯಮ ರಂಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ, ಉದ್ಯಮಿಗಳು ಮಾಧ್ಯಮ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅವರದು 30,000 ಕೋಟಿ, 40,000 ಕೋಟಿ, 2,00,000 ಕೋಟಿ ವ್ಯವಹಾರದ ಉದ್ಯಮಿಗಳು ಇವತ್ತು ಮಾಧ್ಯಮವನ್ನು ಪ್ರವೇಶ ಮಾಡಿದರೆ ಅವರು ಲಾಭ ನಷ್ಟದ ಲೆಕ್ಕಾಚಾರ ಇಟ್ಕೊಂಡು ಮಾಡಿರುವುದಿಲ್ಲ. ಇದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ನಿಯಂತ್ರಣ ಮಾಡಬೇಕು, ಇದರ ಮೂಲಕ ಮಾಧ್ಯಮವನ್ನು ನಮ್ಮ ನಿಯಂತ್ರಣ ಮಾಡಬೇಕೆಂಬ ದುರುದ್ದೇಶದಿಂದ ಬಂದಿರ್ತಾರೆ. ಅಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ ಅವರಿಗೆ. ನೀವು ಒಬ್ಬ ಉದ್ಯಮಿಯ ವಾರ್ಷಿಕ ವ್ಯವಹಾರ ಕರ್ನಾಟಕದ ಬಜೆಟಿನಷ್ಟಿದ್ದಾಗ, ನಾನು ಅದರ ವಿವರಗಳಿಗೆ ಹೋಗೋದಿಲ್ಲ, 2.5 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 3 ಲಕ್ಷ ಕೋಟಿ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್, ಅದು ಒಬ್ಬ ಉದ್ಯಮಿಯ ವಾರ್ಷಿಕ ವ್ಯವಹಾರ. ಇಂಥವರು ಒಂದು 4,000-5,000 ಕೋಟಿ ಮಾಧ್ಯಮಗಳಿಗೆ ಹಾಕಿ ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಾಗ, ನಿಮ್ಮ ಅಮೇರಿಕದ ಬಹಳ ಖ್ಯಾತ ಚಿಂತಕ ನಾಮ್ ಚಾಮ್ಸ್ಕಿ ಅಂತ ಹೇಳ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸೆಂಟ್ ಅಂತ, ಅಂದರೆ ಸಮ್ಮತಿಯನ್ನು ಉತ್ಪಾದನೆ ಮಾಡುವುದು. ಅವರು ಮಾಧ್ಯಮದ ಮೂಲಕ ಇದು ಸರಿ ಸರಿ ಅಂತ ಹೇಳಿದರೆ ಹೌದು ಅದು ಸರಿ ಇರ್ಬೋದು ಅಂತ ಜನರು ತಿಳ್ಕೊಳ್ತಾರೆ ಅಂತ. ಇದು ಭಾಳ ಲಾಭ ನಷ್ಟ ಉದ್ಯಮ ಆದರೆ ಅದರಿಂದ ಸಮಸ್ಯೆ ಇಲ್ಲ. ಆದರೆ ಒಂದು 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 ರಾಜಕೀಯ ಅಭಿಪ್ರಾಯಗಳನ್ನು, ಸಾಮಾಜಿಕ ಅಭಿಪ್ರಾಯಗಳನ್ನು ಇನ್ಫ್ಲುಯೆನ್ಸ್ ಮಾಡುವ ದುರುದ್ದೇಶದಿಂದ ಈ ಉದ್ಯಮಿಗಳು ಪ್ರವೇಶ ಮಾಡಿದರಲ್ಲ, ರಾಜಕಾರಣಿಗಳು ಪ್ರವೇಶ ಮಾಡಿದ್ದಾರೆ ಇವತ್ತು. ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸಕ್ರಿಯವಾಗಿದ್ದ ರಾಜಕಾರಣಿಗಳು ಇವತ್ತು ಮಾಧ್ಯಮವನ್ನು ನಡೆಸ್ತಾ ಇದ್ದಾರೆ, ಬೇರೆ ಬೇರೆ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಉದ್ಯಮಿಗಳು ನಡೆಸ್ತಾ ಇದ್ದಾರೆ. ಹಿಂದೆ ಆಗಿರಲಿಲ್ಲ. ಯಾವ ಮಾಧ್ಯಮದ ಒಡೆಯರಿರ್ತಾರೆ ಅವರಿಗೆ ಮಾಧ್ಯಮ ಮಾತ್ರ ಅವರ ಉದ್ಯಮ ಆಗಿತ್ತು. ಇವತ್ತು ಬೇರೆ ಬೇರೆ ಉದ್ಯಮಗಳನ್ನು ನಡೆಸ್ತಾರೆ, ಅದರಲ್ಲಿ ಮಾಧ್ಯಮ ಕೂಡ ಒಂದು. ಈ ರೀತಿ ಮಾಲೀಕತ್ವ ಬದಲಾಗಿದೆ. ಇವತ್ತು ಪತ್ರಕರ್ತರು ಬದಲಾಗಿದ್ದಾರೆ, ನಾನು ಅದನ್ನು ಒಪ್ತೇನೆ. ಒಂದು ಕಾಲದಲ್ಲಿ ಪತ್ರಕರ್ತನಾಗಬೇಕಾದ್ರೆ ಅವನಿಗೆ ವಿಷಯ ಜ್ಞಾನ ಇರಬೇಕು, ಭಾಷಾ ಪ್ರೌಢಿಮೆ ಇರಬೇಕು, ಬರವಣಿಗೆ ಸಾಮರ್ಥ್ಯ ಇರಬೇಕು. ಇದು ಮುಖ್ಯ ಅಲ್ಲ ಇವತ್ತು. ಇವತ್ತು ಅವನ ಕಿಸೆಯಲ್ಲಿ ಎಷ್ಟು ರಾಜಕಾರಣಿಗಳ ಫೋನ್ ನಂಬರ್ ಇದೆ, ಯಾವ ರಾಜಕಾರಣಿಗೆ ಫೋನ್ ಮಾಡಿದರೆ ಅವನು ಫೋನ್ ಎತ್ತಾನೆ, ಎಷ್ಟು ಜಾಹೀರಾತು ಸಂಗ್ರಹಣ ಮಾಡುವ ಸಾಮರ್ಥ್ಯ ಇರುತ್ತೆ, ನನ್ನ ಉದ್ಯಮಗಳಿಗೆ ಹೆಲ್ಪ್ ಮಾಡುವಂಥ ಯಾವ ರಾಜಕಾರಣಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಇದೆ ಎನ್ನುವುದರ ಮೇಲೆ ಇವತ್ತು ಪತ್ರಕರ್ತರ ನೇಮಕ ಆಗ್ತಾ ಇದೆ, ಎಡಿಟರ್ಗಳ ನೇಮಕ ಆಗ್ತದೆ. ನೀನು ಮಾಧ್ಯಮದ ಈ ಜಾಹೀರಾತು ವ್ಯವಹಾರವನ್ನು ಎಷ್ಟು ಜಾಸ್ತಿ ಮಾಡ್ತೀವಿ ಎನ್ನುವುದರ ಮೇಲೆ ಎಡಿಟರ್ಗಳ ನೇಮಕ ಆಗ್ತಾ ಇರುತ್ತೆ. ಅದರಿಂದ ಪತ್ರಕರ್ತರು ಬದಲಾಗಿದ್ದಾರೆ ಮೇಲ್ಮಟ್ಟದಲ್ಲಿ. ಇನ್ನು ಕೆಳಮಟ್ಟದ ಪತ್ರಕರ್ತರು ಕೂಡ, ನಾನು ಆಗಲೇ ಹೇಳಿದೆ, ನೀವು ಪತ್ರಕರ್ತರು ಭಾಳ ಪ್ರಾಮಾಣಿಕರಾಗಿರ್ಬೇಕಂದ್ರೆ ಅವನಿಗೆ ಮನೆ ಬಾಡಿಗೆಯನ್ನು ಕನ್ಸೆಷನ್ನಲ್ಲಿ ಯಾರೂ ಕೊಡುವುದಿಲ್ಲ, ಅವನ ಮನೆಗೆ ಉಚಿತ ರೇಷನ್ ಯಾರೂ ಹಾಕುವುದಿಲ್ಲ, ಅವನಿಗೂ ಒಂದು ಬದುಕಿರುತ್ತೆ. ಸುತ್ತಲಿನ ಸಮಾಜ ಬೆಲೆ ಏರಿಕೆ ಇರಲಿ, ನಿರುದ್ಯೋಗ ಇರಲಿ, ಮತ್ತೊಂದು ಸಮಸ್ಯೆ ಇರಲಿ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ UGC ಸ್ಕೇಲ್ ತಗೊಳ್ಳುವ ಅದೇ ಕ್ವಾಲಿಫಿಕೇಷನ್ನ UGC ಸ್ಕೇಲ್ ತಲ್ಲುವ ಒಬ್ಬ ಪ್ರೊಫೆಸರಿಗೂ, ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡುವನಿಗೂ ಒಂದೇ ಕ್ವಾಲಿಫಿಕೇಷನ್ ಆದರೂ ಸಂಬಳದಲ್ಲಿ ಹಲವಾರು ಪಟ್ಟುಗಳ ವ್ಯತ್ಯಾಸ ಇರುತ್ತೆ. ನೀವು ಈ ಸ್ಥಿತಿಯಲ್ಲಿ ಅವನು ಭಾಳ ಪ್ರಾಮಾಣಿಕವಾಗಿರಬೇಕಂತ ಬಯಸಿದರೆ ಅದು 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 ಭಾಳ ದೊಡ್ಡ ಅಪರಾಧ ಅಂತ ನನಗೆ ಅನಿಸುತ್ತೆ. ನೀವು ಇದನ್ನು ಸರಿ ಮಾಡದೇ ಇದ್ದರೆ, ನೀವು ಓದುಗರು ಕೂಡ ಬದಲಾಗಿದ್ದಾರೆ ಇವತ್ತು. ಇವತ್ತು ಪ್ರೈಸ್ ವಾರ್ ಆಗಿದೆ.
ಯಾರ ಹೇಳ್ತಾ ಇದ್ರು ಪ್ರಜಾವಾಣಿ ಬದಲಾಗ್ತಾ ಇದೆ ಈ ರೀತಿ ಅಂದರೆ ಇಷ್ಟು ವರ್ಷದ ಪತ್ರಿಕೆ ಹೀಗಾಗಿಬಿಟ್ಟಿದೆ ಅಲ್ಲಂತ. ನೀವು ಯಾವುದೋ ಒಂದು ಪತ್ರಿಕೆ ಇರುತ್ತೆ ಅದನ್ನೊಂದು 50 ವರ್ಷ ನೋಡಿರ್ತೀರಿ, ಇನ್ನೊಂದು ಪತ್ರಿಕೆ ಬರುತ್ತೆ ನಾನು 1 ರೂಪಾಯಿಗೆ ಪೇಪರ್ ಮಾರ್ತೇನೆ ಅಂತ ಹೇಳಿದರೆ ಈ 50 ವರ್ಷದ ಪತ್ರಿಕೆಯನ್ನು ಅಲ್ಲೇ ಬಿಟ್ಟು 1 ರೂಪಾಯಿ ಕೊಡೋ ಪತ್ರಿಕೆ ಹಿಂದೆ ಹೋಗ್ತಾರೆ ಓದುಗರು. ಮತ್ತೆ ಅದೇ ಓದುಗರು ಏ ಮಾಧ್ಯಮ ಎಲ್ಲ ದಾರಿ ತಪ್ಪಿದೆ ಅಂತ ಹೇಳ್ತಾರೆ. ಇವತ್ತು ನಮ್ಮಲ್ಲಿರುವ ಪತ್ರಿಕೆಗೆ 5 ರೂಪಾಯಿಗೆ ಏನು ಸೇಲ್ ಮಾಡ್ತಾ ಇದ್ದಾರೆ ನಿಮಗೆ ಭಾಳ ಮಂದಿಗೆ ಗೊತ್ತಿದೆ, ನಾನು ಓದಲ್ಲೆಲ್ಲ ಇದನ್ನು ಹೇಳಿದ್ದೇನೆ. ಒಂದು ಪತ್ರಿಕೆಯ ಪ್ರೊಡಕ್ಷನ್ ಕಾಸ್ಟ್ 50 ರೂಪಾಯಿ ಇರುತ್ತೆ, ಒಬ್ಬ ಓದುಗ ಅದಕ್ಕೆ 5 ರೂಪಾಯಿ ಕೊಡ್ತಾನೆ, 45 ರೂಪಾಯಿಗಳನ್ನು ಜಾಹೀರಾತು ಮೂಲಕ ಸಂಗ್ರಹ ಮಾಡ್ತಾನೆ. ಅವನೊಬ್ಬ ಉದ್ಯಮಿ, ಅವನು ಬಿಸ್ನೆಸ್ ನಡೆಸ್ತಾ ಇದ್ದಾನೆ. ಅವನು 45 ರೂಪಾಯಿ ಕೊಟ್ಟ ಜಾಹೀರಾತುದಾರನಿಗೆ ನಿಷ್ಠರಾಗಿರ್ಬೇಕಾ ಇಲ್ಲ 5 ರೂಪಾಯಿ ಕೊಟ್ಟ ಓದುಗನಿಗೆ ನಿಷ್ಠನಾಗಿರ್ಬೇಕನ್ನೋ ಪ್ರಶ್ನೆ. ನೀವು 5 ರೂಪಾಯಿಂದ 10 ರೂಪಾಯಿ ಮಾಡಿ ನಾಳೆ ಓದುಗರು ಹೇಳ್ತಾರೆ ಏನು ರೀ ಇದು ಪತ್ರಿಕೆ 10 ರೂಪಾಯಿ ಆಗಿಬಿಡ್ತು ಏನು ರೇಟ್, ಒಂದು ಸಿಗರೇಟಿಗೆ ಎಷ್ಟು 10 ರೂಪಾಯಿ ಇದೆ ಇವತ್ತು ಇರಬೇಕು ನನಗೆ ಗೊತ್ತಿಲ್ಲ, ನಾನು ಸೇದುವುದಿಲ್ಲ. ದಿನಕ್ಕೆ 1 ಪ್ಯಾಕೆಟ್ ಸಿಗರೇಟ್ ಸೇರ್ತಾರೆ, ಅದು 1 ಪತ್ರಿಕೆಗೆ 10 ರೂಪಾಯಿ ಕೊಡಬೇಕಂದ್ರೆ ಅವು ಆರಿಬಿಡ್ತಾರೆ. ಆದರೆ ಮತ್ತೆ ಮಾಧ್ಯಮ ನಿಷ್ಪಕ್ಷಪಾತವಾಗಿರಬೇಕು ಜನಪರವಾಗಿರಬೇಕು ಅಂತ ಭಾಷಣ ಮಾಡ್ತಾರೆ. ತಪ್ಪು ಎಲ್ಲಿದೆ ಅಂತ, ಪಾಕಿಸ್ತಾನದಲ್ಲಿ ಭಾರತದ ಪತ್ರಿಕೆಗಿಂತ 1 ಪತ್ರಿಕೆಗೆ 10-15 ರೂಪಾಯಿ ಇದೆ. ನೀವು ವಿಚಾರ ಮಾಡಿ, ನೀವು ಗೂಗಲ್ ಹಾಕಿ ನೋಡಿ, ಶ್ರೀಲಂಕಾದಲ್ಲಿ ಇಲ್ಲಿಗಿಂತ ರೇಟ್ ಜಾಸ್ತಿ ಇದೆ. ಇವತ್ತಿನ ದೇಶದ ಮಾಧ್ಯಮದ ಪರಿಸ್ಥಿತಿ ಹೇಗಿದೆ ಅಂದರೆ, ನೀವು ಟೈಮ್ಸ್ ಆಫ್ ಇಂಡಿಯಾದಂಥ ಒಂದು ಪತ್ರಿಕೆ ನೋಡ್ತೀರಿ, ಅದಕ್ಕೆ ಸಂಡೇಯಲ್ಲಿ 60 ಪೇಜ್ 70 ಪೇಜ್ ಬೆಂಗಳೂರಲ್ಲಿ ಅದರ ಪುಟಗಳ ಸಂಖ್ಯೆ ಇದೆ, 5 ರೂಪಾಯಿ ಕೊಡ್ತಾರೆ. ಅದರ ಪ್ರೊಡಕ್ಷನ್ ಕಾಸ್ಟ್ ನನ್ನ ಪ್ರಕಾರ 60-70 ರೂಪಾಯಿ ಇದೆ. ನಾಳೆ ಅವರು ಫ್ರೀಯಾಗಿ ಕೂಡ ಕೊಡಬಲ್ಲರು. ಅಮೆರಿಕದಲ್ಲಿ ಇಂಥ ಪತ್ರಿಕೆ ಇದೆ, 4 ರಸ್ತೆ ಸೇರುವಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಪತ್ರಿಕೆ ಇಡ್ತಾರೆ, ಬೇಕಾದಷ್ಟು ತಗೊಂಡು ಹೋಗ್ಬೋದು. ಅವರು ಪತ್ರಿಕೆ ಮಾಡ್ತಾ ಇರೋದು ಸುದ್ದಿಗಾಗಿ ಅಲ್ಲ, ಜಾಹೀರಾತಿಗಾಗಿ. ಅವರಿಗೆ ಸುದ್ದಿಗಿಂತ ಜಾಹೀರಾತು ಮುಖ್ಯ. ಎಲ್ಲ ಪತ್ರಿಕೆಗಳು ಅದರ ಡಿಗ್ರಿಯಲ್ಲಿ ವೇರಿಯೇಷನ್ ಇರ್ಬೋದು. ಅವರಿಗೆ ಓದುಗ ಮುಖ್ಯ ಅಲ್ಲ, ಗ್ರಾಹಕ ಕನ್ಸ್ಯೂಮರ್ ಮುಖ್ಯ. ಆ ಅಡ್ವರ್ಟೈಸ್ಮೆಂಟಲ್ಲಿ ಬರುವ ಗ್ರಾಹಕ ಇದನ್ನಲ್ಲ, ನಾನು ಭಾಳ ಕಡೆ ಹೇಳಿದ್ದೇನೆ ಇದನ್ನು. ಮಾರ್ಕಂಡೇಯ ಕಡ್ಜು ಅಂತ ಒಬ್ಬ ಸುಪ್ರೀಂ ಕೋರ್ಟು ಬಹಳ ಮಚ್ ಟಾಕೆಟಿವ್ ಜಡ್ಜ್, ನಮ್ಮ ನ್ಯಾಯಾಧೀಶರಿಗೆ ಗೊತ್ತಿದೆ. ಅವರು ಒಂದಿವಸ ಹೇಳಿದರು ಭಾಳ ಭಾಷಣ ಮಾಡುವಾಗ, ನೀವು ಎಲ್ಲೋ ಒಂದು ಕಡೆ ಹಸಿವಿನಿಂದ ಒಂದು ಮಗು ಸತ್ತಿರುತ್ತೆ, ನೀವು ಯು ವಿಲ್ ಬರಿ ದ್ಯಾಟ್ ನ್ಯೂಸ್ ಇನ್ ಇನ್ಸೈಡ್ ದಿ ಪೇಪರ್ ಅಂತ ಎಲ್ಲೋ ಮೂಲೆಯಲ್ಲಿ ಒಂದು ಸುದ್ದಿ ಹಾಕಿ, ಹಸಿವಿನಿಂದ ಸತ್ತ ಮಗು ಅಂತ ಒಂದು ಪ್ಯಾರ ಸುದ್ದಿ ಹಾಕ್ತೀರಿ. ಆದರೆ ಐಶ್ವರ್ಯ ರೈಗೆ ಮಗು ಹುಟ್ಟಿದಾಗ ಫ್ರಂಟ್ ಪೇಜಲ್ಲಿ ಹಾಕ್ತೀರಿ ಅಂತ ಪ್ರಶ್ನೆ. ಮಾರ್ಕಂಡೇಯ ಕಡ್ಜುಗೆ ಈ ಮಾಧ್ಯಮಗಳ ಬಗ್ಗೆ ಗೊತ್ತಿಲ್ಲ. ಐಶ್ವರ್ಯ ರೈ ಒಂದು 25 ಪ್ರಾಡಕ್ಟ್ಗಳ ಬ್ರ್ಯಾಂಡ್ ಅಂಬಾಸಿಡರ್. ಐಶ್ವರ್ಯ ರೈ ನೋಡಿದ ಕೂಡಲೇ ಅವಳು ಮಾರಾಟ ಮಾಡೋ ಬ್ರ್ಯಾಂಡ್ಗಳೆಲ್ಲ ಜನರಿಗೆ ನೆನಪಾಗುತ್ತೆ, ಅದು ಜಾಹೀರಾತಿನ ಟೆಕ್ನಿಕ್. ಒಂದು ಸಾಮಾನ್ಯ ಮಗು, ಬಡವರ ಮನೆಯ ಮಗು ಸತ್ತದ್ದನ್ನು ಫ್ರಂಟ್ ಪೇಜಿಗೆ ಹಾಕಿದರೆ ಭಾಳಷ್ಟು ಓದುಗರೇ ಹೇಳ್ತಾರೆ ಬೆಳಗ್ಗೆ ಎದ್ದು ಇದನ್ನೆಲ್ಲ ನೋಡಲಿಕ್ಕೆ ಪೇಪರ್ ಓದಬೇಕಂತ. ಅವರ ಆ ಮಗುಗಾಗಿ ಹೃದಯ ಮಿಡಿಯುವುದಿಲ್ಲ. ಆದರೆ ಇದೇ ಓದುಗರು ಹೇಳ್ತಾರೆ ಪತ್ರಿಕೆಗಳು ಜನಪರವಾಗಿಲ್ಲ, ಮಾಧ್ಯಮಗಳು ಜನಪರವಾಗಿಲ್ಲ. ಇದು ನಮ್ಮ ಸಮಸ್ಯೆ. ಮಾಧ್ಯಮ ಮಾಯಾಂಗನೆ ಆಗಿದ್ದರೆ ಪತ್ರಕರ್ತರು ಮಾತ್ರ ಕಾರಣ ಅಲ್ಲ, ಅದರ ಮಾಲೀಕರು ಕಾರಣ, ಓದುಗರು ಕಾರಣ ಎನ್ನುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಮಂದಿಗೆ ಇದು ಇಷ್ಟ ಆಗಲಿಕ್ಕಿಲ್ಲ, ಆದರೆ ಇದಕ್ಕೆ ಬೇರೆ ದಾರಿನೇ ಇಲ್ವ ನೋಡಿ. ಈ ದೇಶದಲ್ಲಿ 82,000 ಪತ್ರಿಕೆಗಳಿದೆ, 800 ಮಿತ್ತು ಅಧಿಕೃತ ಚಾನೆಲ್ಗಳಿದೆ, 1,210 ರೇಡಿಯೋಗಳಿದೆ. ನೀವು ಎಲ್ಲಿ ಹೋದರೂ, ಬಸ್ ಸ್ಟ್ಯಾಂಡಲ್ಲಿ ಹೋದರೂ ನೇತಾಕಿದ ಪತ್ರಿಕೆಗಳನ್ನು ಕಾಣ್ತೀರಿ, ಎಲ್ಲಿ ಹೋದರೂ ಯೂಟ್ಯೂಬ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇದ್ರಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್ ಈಗಿದ್ದರೂ ಕೂಡ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನಲ್ಲಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಭಾರತ 180 ದೇಶಗಳಲ್ಲಿ 160 ಸ್ಥಾನಕ್ಕೆ ಇಳಿದಿದೆ. ಇವತ್ತು ಇನ್ನು 20 ರ್ಯಾಂಕ್ ಇರೋದು ಕೊನೆಯ ಸ್ಥಾನಕ್ಕೆ ಬರಲಿಕ್ಕೆ. ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರಿಗಿದೆ ಅಂತ, ಉದ್ಯಮಿಗಳಿಗಿದೆ, ಕಾರ್ಮಿಕರಿಗೆ ಇಲ್ಲ, ರಾಜಕಾರಣಿಗಳಿಗಿದೆ, ಮತದಾರರಿಗಿಲ್ಲ, ಧರ್ಮಗುರುಗಳಿಗಿದೆ, ಭಕ್ತರಿಗಿಲ್ಲ. ಯಾರಿಗಿರಬೇಕು ಅಂದರೆ ಮತದಾರರಿಗೆ ಇರಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಕಾರ್ಮಿಕರಿಗೆ ಇರಬೇಕು, ಭಕ್ತರಿಗೆ ಇರಬೇಕು. ಅದು ಉಲ್ಟಾ ಆಗ್ಬಿಡುತ್ತೆ. ಅದರಿಂದ ಮಾಯಂಗನೆ ಎಸ್ ಆಗಿದೆ, ಆದರೆ ಅದನ್ನು ಮಾಡಿದವರು ಯಾರು ಎನ್ನುವುದನ್ನು, ಈ ಆತ್ಮಾವಲೋಕನವನ್ನು ನಾವು ಮಾಡಿಕೊಂಡ್ರೆ ಮಾತ್ರ. ನಾನು ಇದರ ಜೊತೆಗೆ ಇನ್ನೊಂದು ಸಂಗತಿಗಳನ್ನು ಕೂಡ ಹೇಳಬೇಕು. ಈ ಪ್ರೈಸ್ ವಾರ್, 1 ರೂಪಾಯಿ 1 ರೂಪಾಯಿ ಪತ್ರಿಕೆ ಮಾರೋದ್ರಿಂದ, ನಾನು ಗದಗ ಜಿಲ್ಲೆಯಲ್ಲಿ ನಿಂತು ಮಾತಾಡಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಜಿಲ್ಲಾ ಮಟ್ಟದ ಪತ್ರಿಕೆಗಳು, ಸಣ್ಣ ಪತ್ರಿಕೆಗಳೆಲ್ಲ ನಾಶ ಆಗಿಬಿಟ್ಟಿದೆ. ದೊಡ್ಡ ಪತ್ರಿಕೆಗಳೇ 1 ರೂಪಾಯಿಗೆ 2 ರೂಪಾಯಿಗೆ ಕೊಟ್ಟಾಗ ಸಣ್ಣ ಪತ್ರಿಕೆ ಎಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ?
ಭಾಷಾ ಪತ್ರಿಕೆಗಳು ನಾಶ ಆಗ್ತಾ ಇದೆ ಇವತ್ತು. ಈ ಭಾಷಾ ಪತ್ರಿಕೆಗಳು ಮಾತ್ರ ಒಂದು ರಾಜ್ಯದ ಸಾಹಿತ್ಯ, ಸಂಸ್ಕೃತಿ, ಅಲ್ಲಿಯ ಧರ್ಮ, ಅಲ್ಲಿಯ ವೈವಿಧ್ಯತೆ, ಇದರ ಬಗ್ಗೆ ರಿಪೋರ್ಟ್ ಮಾಡುತ್ತೆ. ನೀವು ಇಂಗ್ಲೀಷ್ ಪತ್ರಿಕೆಗಳು ಅದನ್ನು ಮಾಡೋದಿಲ್ಲ. ಆದ್ದರಿಂದ ಈ ಸಣ್ಣ ಪತ್ರಿಕೆಗಳ ನಾಶದಿಂದಾಗಿ ಈ ಸಾಹಿತ್ಯಕ್ಕೆ ಕೊಡುವ, ನೀವು ಇವತ್ತಿನ ಪತ್ರಿಕೆಗಳನ್ನು ನೋಡಿದರೆ ಅದರ ಪುರವಣಿ ಅದು ಸ್ಟಿಂಕ್ ಆಗ್ತಾ ಆಗ್ತಾ ಮಾಯ ಆಗ್ತದೆ. ಒಂದು ಸಣ್ಣ ಕತೆ, ಒಂದು ಕವನ ಅದರಲ್ಲಿ ಪ್ರಕಟ ಆಗೋದಿಲ್ಲ. ಪುರವಣಿ ಎಲ್ಲ ವೇಸ್ಟ್, ಕತೆ ಯಾರನ್ನು ಓದುವುದಿಲ್ಲ ರೀ, ಕವನ ಯಾರು ಓದುವುದಿಲ್ಲ ಅಂತ ಹೇಳ್ತಾರೆ. ಸಾಹಿತ್ಯ ಮನುಷ್ಯನನ್ನು ಹೆಚ್ಚು ಮಾನವೀಯನನ್ನಾಗಿ ಮಾಡುತ್ತೆ ಅಂತ. ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಚಿಂತನೆ, ನಿಮ್ಮ ಚರ್ಚೆಗಳು ನಡೆಯದೇ ಇದ್ದರೆ ನಮ್ಮ ಸಮಾಜ ಇನ್ನಷ್ಟು ಅಮಾನವೀಯವಾಗುತ್ತೆ ಅಂತ. ನಾನು ಬಾಳಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಅಂದರೆ ಡಿಸ್ಪ್ಯೂಟ್ ಮಾಡ್ತಾರೆ, ನಿಜವಾದ ಸಾಹಿತ್ಯವನ್ನು ಓದಿದ ಮನುಷ್ಯ ಹೆಚ್ಚು ಅಮಾನವೀಯನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ನಂಬಿಕೆ. ಅದರಿಂದ ನೀವು ಈ ಈ ಜಿಲ್ಲಾ ಪತ್ರಿಕೆಗಳು, ಭಾಷಾ ಪತ್ರಿಕೆಗಳು ಇದರ ನಾಶ ಆಗ್ತಾ ಇರೋದ್ರಿಂದ ಈ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಸಿಗುವ ಪ್ರಚಾರ ಕೂಡ ಕಡಿಮೆ ಆಗ್ತಾ ಇದೆ. ಅದರಿಂದ ಎಲ್ಲಕ್ಕೂ ಒಂದು ಎಕ್ಸೆಪ್ಷನ್ ಇರುತ್ತೆ. ನಾವು ಇಳ್ಕಲ್ ಸ್ವಾಮೀಜಿಗಳು ಇದ್ದಾರೆ, ಎಲ್ಲ ಧರ್ಮಗುರುಗಳು ಕೂಡ ಇದ್ದಾರೆ, ಇಳ್ಕಲ್ ಸ್ವಾಮೀಜಿಗಳು ನಾವು ಅವರನ್ನು ಪೂಜ್ಯರಂತ ಗೌರವಿಸ್ತೇವೆ. ತೋಂಟದಾರ್ಯ ಸ್ವಾಮೀಜಿಗಳಿದ್ದಾರೆ, ನಾವು ಅವರನ್ನು ಪೂಜ್ಯರಂತ ಗೌರವಿಸ್ತೇವೆ. ಆದರೆ ಎಲ್ಲ ಸ್ವಾಮೀಜಿಗಳು ಆಗಿದ್ದಾರೆ ಎನ್ನುವುದರ ನನ್ನ ಹತ್ರ ಉತ್ತರ ಇಲ್ಲ. ಅದರಿಂದ ಪತ್ರಕರ್ತರಲ್ಲಿ ಕೂಡ ಕೆಲವರು ಒಳ್ಳೆಯವರು ಇದ್ದಾರೆ, ಇವತ್ತು ವೃತ್ತಿನಿಷ್ಠೆಯಿಂದ ಕೆಲಸ ಮಾಡುವವರು ಇದ್ದಾರೆ. ಆದರೆ ಒಟ್ಟು ಕ್ಷೇತ್ರವನ್ನು ನೋಡಿದರೆ ಈ ಆರೋಪ ನಿಜ ಅಂತ ಅನಿಸುತ್ತೆ. ಇದನ್ನು ಬದಲಾವಣೆ, ನನ್ನ ಪ್ರಕಾರ ನಾನು ಭಾಳ 10 ವರ್ಷಗಳ ಹಿಂದೆ ಪ್ರಜಾವಾಣಿಗೆ ಒಂದು ಅಂಕನ ಬರೆದೆ, ಇವತ್ತು ಪತ್ರಿಕೆಗೆ ಓದುಗರು ಒಡೆಯರಲ್ಲ ಅಂತ. ಒಬ್ಬ ಪತ್ರಿಕೆಗೆ ಓದುಗರು ಒಡೆಯರಾಗಬೇಕು, ಓದುಗರ ಒಡೆತನದಲ್ಲಿರಬೇಕು. ಆದರೆ ನಾನು 1983 ವಡ್ಡರ್ಸಿ ರಘುರಾಮ್ ಶೆಟ್ಟರು ಮಂಗಳೂರಲ್ಲಿ ಓದುಗರ ಒಡೆತನದ ಪತ್ರಿಕೆ ಅಂತ ಒಂದು ಶುರು ಮಾಡಿದರು. ಅದರ ಮೂಲಕ ನಾನು ವೃತ್ತಿಯನ್ನು ಪ್ರಾರಂಭಿಸಿದವನು. ಆ ಕಾರಣಕ್ಕಾಗಿ ನನಗೆ ಒಂದು ದಾರಿ ಕಂಡಿದೆ, ಆ ದಾರಿಯಲ್ಲಿ ಹೋಗಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಚಿಂತನೆಯ ಮಳೆ ಎರಿಸಿ ಜನಶಕ್ತಿಯ ಬೆಳೆ ತೆಗೆಯುವ ಮುಂಗಾರು ಅಂತ ನಮ್ಮ ಘೋಷಣೆಯಾಗಿತ್ತು. ಅಂದರೆ ಇವತ್ತಿನ ಎಲ್ಲ ಮಾಧ್ಯಮಗಳನ್ನು ನೋಡಿದರೆ ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ತಿಳ್ಕೊಳ್ಳಿ, ಒಂದು ಫ್ಯಾಮಿಲಿ ಇಲ್ಲದೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಲ್ಲ. ಓದುಗರೇ ಬಂಡವಾಳ ಹಾಕಿ ಸಹಕಾರ ನೆಲೆಯಲ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡಬೇಕು. ಸೊ ಇಂಥ ಕೆಲವು ಪರಿಹಾರಗಳಿದೆ, ಅದನ್ನು ಮಾತಾಡಲಿಕ್ಕೆ ಅವಕಾಶ ಇವತ್ತಿಲ್ಲ. ಆದರೆ ಇದೆಲ್ಲದರ ನಡುವೆ ಇದಕ್ಕೊಂದು ಆಲ್ಟರ್ನೇಟಿವ್ ಆಗಿ ಇವತ್ತು ಸಾಮಾಜಿಕ ಮಾಧ್ಯಮಗಳು ಬಂದಿದೆ, ಸೋಷಿಯಲ್ ಮೀಡಿಯಾ ಅಂತ. ಇವತ್ತು ಫೇಸ್ಬುಕ್ ಇದೆ, ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ಗಳಿದೆ. ಇದರ ಮೂಲಕ ಒಬ್ಬ ಓದುಗನೇ ಪತ್ರಕರ್ತ ಆಗ್ತಾ ಇದ್ದಾನೆ. ನನಗೆ ಅನಿಸಿದ್ದನ್ನು ನಾನು ಬರೆಯಬಲ್ಲೆ ಅಂತ. ನಿಮ್ಮ ಸಿದ್ದು ಆ್ಯಪಲ್ ಪರವಿ ಅವರ ನೀವು ಫೇಸ್ಬುಕ್ ಈ ವಿಡಿಯೋಗಳನ್ನೆಲ್ಲ ನೋಡಿರ್ಬೋದು, ಭಾಳ ಮಂದಿ ಆಗ್ತಾರೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಸಮಸ್ಯೆ ಏನಂದರೆ ಇದು ಅದು ಅರ್ಥ ಆಗ್ತದೆ. ಈ ಈ ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಇವತ್ತು ಕಂಟ್ರೋಲ್ ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ನೀವು ಭಾಳ ಜನಪರವಾದದ್ದು ಏನಾದರೂ ಬಂದರೆ ಅದರ ಲೈಕ್ಗಳನ್ನು ಕಂಟ್ರೋಲ್ ಮಾಡ್ತಾರೆ, ಅದರ ವ್ಯೂವರ್ಶಿಪ್ಪನ್ನು ಕಂಟ್ರೋಲ್ ಮಾಡ್ತಾರೆ. ಆದರೆ ಅದರ ಕಂಟ್ರೋಲಿಂಗ್ ಹ್ಯಾಂಡ್ ಎಲ್ಲೋ ಒಂದು ಕಡೆ ಇದೆ, ಅದು ದೇಶದಲ್ಲಿ ಇರ್ಬೋದು, ವಿದೇಶದಲ್ಲಿ ಇರ್ಬೋದು. ಅದಕ್ಕೆ ಒಂದು ಒಂದು ಉತ್ತರದಾಯಿತ್ವ ಇಲ್ಲ, ಅದಕ್ಕೆ ಒಂದು ಅಕೌಂಟೆಬಿಲಿಟಿ ಇಲ್ಲ. ಒಬ್ಬ ಪತ್ರ ಒಂದು ಮಾಧ್ಯಮದಲ್ಲಿ ಬಂದರೆ ನೀವು ಎಡಿಟರನ್ನು ಪ್ರಶ್ನೆ ಮಾಡ್ಬೋದು, ಇದೊಂದು ಗೋಡೆ ಬರೋ ಥರ. ನೀವು ಬೇರೆ ಬೇರೆ ಫೇಕ್ ನ್ಯೂಸ್ಗಳು, ಫೇಕ್ ಅಕೌಂಟ್ಗಳ ಮೂಲಕ ಯಾರನ್ನಾದರೂ ಚಾರಿತ್ರ ಹನನ ಮಾಡ್ಬೋದು, ಏನಾದರೂ ಮಾಡ್ಬೋದು. ಅಂಥದ್ದೊಂದು ಪರಿಸ್ಥಿತಿ ಕೂಡ ಇದೆ. ಓದುಗನೇ ಪತ್ರಕರ್ತ ಆಗುವ ಒಂದು ಸಾಮಾಜಿಕ ಮಾಧ್ಯಮ ನಿಜವಾದ ಮಾಧ್ಯಮ ಅಂತ ನಾವು ತಿಳ್ಕೊಂಡಿದ್ದೇವೆ, ಅದು ಕೂಡ ಆಗ್ತಾ ಇಲ್ಲ. ಅದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಇದರ ಪರಿಣಾಮ ಏನಾಗಿದೆ ಅಂದರೆ ಮಾಧ್ಯಮದ ಶೀಲ ಅಂತ ನಾವು ಏನು ಹೇಳ್ತೇವೆ, ಕಂಡಕ್ಟ್, ಅದು ಅದರ ವಿಶ್ವಾಸಾರ್ಹತೆ, ಅದರ ಕ್ರೆಡಿಬಿಲಿಟಿ. ನೀವು ಒಂದು ಪತ್ರಿಕೆಯಲ್ಲಿ ಬಂದ ಸುದ್ದಿಯನ್ನು ಯಾಕೆ ನಂಬ್ತಾರೆ ಅಂದರೆ ಆ ಪತ್ರಿಕೆಯಲ್ಲಿ ಬಂದಿದೆ ಅದು ನಿಜ ಇರ್ಬೋದು ಅಂತ. ಒಂದು ಆರೋಪ ಮಾಡಿದಾಗ ಅದಕ್ಕೆ ಬಂದಿದ್ದ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಂದು ಮಾಧ್ಯಮದಲ್ಲಿ ಪ್ರಿಂಟ್ ಹಾಕೋದಿಲ್ಲ, ಆದರೆ ಈ ಪತ್ರಿಕೆಯಲ್ಲಿ ಬಂದರೆ ಇದು ನಿಜ ಇರ್ಬೋದು ಅಂತ. ಆದರೆ ಇವತ್ತು ಪತ್ರಿಕೆಯಲ್ಲಿ ಬಂದದ್ದು, ಚಾನಲ್, ನನ್ನ ಚಾನಲ್ಗಳ ಬಗ್ಗೆ ಮಾತಾಡಲಿಕ್ಕೆ ಹೋಗುತ್ತಿಲ್ಲ, ಚಾನಲ್ಗಳಲ್ಲಿ ಬಂದದ್ದು ನಿಜ ಅಂತ ಎಷ್ಟು ಜನ ನಂಬ್ತಾರೆ? ಇವತ್ತು ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡ ಮಾಧ್ಯಮಗಳಿದೆಯಲ್ಲ ಅದು ರದ್ದಿಗಳಾಗ್ತಾ ಇದೆ. ಅದರಿಂದ ಇವತ್ತು ನಾನೇ ಭಾಳಷ್ಟು ಚಾನಲ್ಗಳನ್ನು ನೋಡೋದಿಲ್ಲ. ನಾನು ಯೂಟ್ಯೂಬ್ಗಳಲ್ಲಿ ನನಗೆ ಬೇಕಾದ ವಿಷಯಗಳನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರಿಂದ ಒಂದು ರೀತಿ ಈ ಕಾರಣದಿಂದಾಗಿ ಮಾಧ್ಯಮ ಕೂಡ ಅದರ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡ ಪರಿಸ್ಥಿತಿ ಇದೆ ಅಲ್ಲ, ಇದು ಭಾಳ ಅಪಾಯಕಾರಿ ಅಂತ ನಾನು ತಿಳ್ಕೊಂಡಿದೆ. ಒಂದು ಒಂದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಒಂದು ಸಶಕ್ತ ಮಾಧ್ಯಮದ ಅಗತ್ಯ ಇದೆ, ಮತ್ತು ಒಂದು ಸಶಕ್ತ ಮಾಧ್ಯಮಕ್ಕಾಗಿ ಒಂದು ಪ್ರಜಾಪ್ರಭುತ್ವದ ಅಗತ್ಯ ಕೂಡ ಇದೆ. ಇದು ಪರಸ್ಪರ ಇದಕ್ಕೆ ಸಂಬಂಧ ಇದೆ. ಇದು ಮಾಧ್ಯಮ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಾಗ ಪ್ರಜಾಪ್ರಭುತ್ವ ಕೂಡ ದುರ್ಬಲ ಆಗುತ್ತೆ.
ಪ್ರಜಾಪ್ರಭುತ್ವವನ್ನು ಸಬಲಗೊಳಿಸುವ ಮೂಲಕನೇ ಮಾಧ್ಯಮವನ್ನು ಕೂಡ ಸಬಲಗೊಳಿಸಬೇಕಾದ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಸೇರಿದವರು ಭಾಳಷ್ಟು ಮಂದಿ ಪ್ರೊಫೆಸರ್ಗಳು, ಚಿಂತಕರು, ಧರ್ಮಗುರುಗಳು, ರಾಜಕಾರಣಿಗಳೆಲ್ಲ ಇದ್ದಾರೆ. ಎಲ್ಲರೂ ಇದನ್ನು ಚಿಂತನೆ ಮಾಡಲಿಕ್ಕೆ ಈ ಸಮಾಗಮ ಕಾರಣ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.